una talla prata matata. ಈ ದೇಸಾಯಿ ಕಣ್ಣು ಬಿಟ್ಟರೆ ಹೆಣ್ಣು ಹೆರಿಗೆಗೆ ಹೋಗ್ತಾಳೆ, ಗಂಡ ಸತ್ತು ಸ್ಮಶಾನ ಸೇರ್ತಾನೆ ಅಂದಾಗ ನೀ ಯಾವ ಲೆಕ್ಕ? ಏ ಶ್ರೀಕಾಂತ, ನಿಮ್ಮ ಅಣ್ಣ ಮಾಡಿದ ಸಾಲಕ್ಕೆ ಬಡ್ಡಿ ಚಕ್ರ ಬಡ್ಡಿ ಸೇರಿಸಿ ನಿನ್ನ ಆಸ್ತಿಗೆ ನನ್ನ ವಶ ಮಾಡಿಕೊಂಡಿರುವೆ. ಇಷ್ಟಕ್ಕೆ ಸುಮ್ಮನಾದರೆ ಸರಿಯೇ, ಇಲ್ಲವಾದರೆ ನನ್ನ ಅಧಿಕಾರದ ಬಲದಿಂದ ನಿನ್ನ ವಂಶವನ್ನೇ ಸರ್ವನಾಶ ಮಾಡುವೆ. ರಾಜ, ಹೇ ರಾಜ, ಹೇಳ್ಕೊಂಡು ಬರಲೇ ಬರ ಅಧಿಕಾರಿಗಳನ್ನ. ಮಕ್ಕಳ ಕುಂಡ ಪೋಕರಿಯ ಶ್ರೀಕಾಂತನ ಪರವಾಗಿ ಜೈಕರ ಹಾಕಿ ರಾಮ ಮಕ್ಕಳ ಈಗ ತೋರಿಸುವ ಇದೇ ಸಾಯಿಯ ದರ್ಪ. ರಾಜ, ಏ ರಾಜ, ತಾರಲೇ ಚಾಟಿ. ಬಾಯಿ ಮುಚ್ಚಲೇ ನನ್ ಬಾಯ್ ಅಲ್ಲ, ನಿನ್ ಬಾಯ್ ಮುಚ್ಕೋ. ಈ ನನ್ ಮಕ್ಕಳು ಒಂದ್ ಕತಿ ಕಾಣಿಸೇ ಬಿಡ್ತೀನಿ. ನಿಮಗ್ ತಲೆ ಐತಿ ನೀಲ್ಲೋ ಅಂತೀನಿ. ಅಲ್ರಿ, ಇದು ಗದ್ದಿಗಂತ ವಾತಲ್ರಿ, ಇದನ್ನ ಹತ್ತು ನೋಡಿ ಹೊಡ್ತಾ ಹಾಕ್ಬೇಕು ನನ್ ಮಕ್ಕಳಿಗೆ ಅಂತೇನೆ. ಆಮೇಲೆ ಕುಂಟ, ಮೊದಲು ಕಟ್ಟಿ ಹೊಡಿ ಅಂದವನು ನೀನ, ಈಗ ಬಿಟ್ಟು ಬಿಡು ಅನ್ನೋನು ನೀನ. ಹಿಂದೇನ್ ಡಬಲ್ಗೆ ಮಾತನ್ನ ತಿಳಿಯೋಲ್ಲ ನನಗೆ. ಅಲ್ರಿ ಇದನ್ನ ನಿಮ್ ತಲೆಯ ಬುದ್ಧಿಲ್ಲ ತಡ್ಕ ಅನ್ನೋದು. ಅಲ್ರಿ, ಈ ಅಲ್ಕಾಣನ ಮಗನ್ ತಲೆಯ ಬುದ್ಧಿ ಐತು, ಏನ ಕತ್ತಿ ಲಾದ್ದೈತು ಅಂತೀನಿ. ನೀವ ವಿಚಾರ ಮಾಡ್ರಲ್ಲ, ಏನಲ್ಲಿ ಅದ ಒಟ್ಕೊಡು. ಏನಿಲ್ರಿ ಇದನ್ನ, ಈ ನನ್ ಮಕ್ಕಳೇ ಬಯ್ಯಕ್ ಹತ್ತಿದ್ದೆ ನೋಡ್ರಿ ನೋಡ್ರಿ ಇದನ್ನ. ನಮ್ಮ ದೇಶ ಯಾರಂದ್ರೆ ಏನ ತಿಳ್ಕೊಂಡಾರ ಯಾರಿಗೆ ಗೊತ್ತು? ಆಮೇಲೆ ಮಕ್ಕಳ, ನಮ್ಮ ದೇಶ ಯಾರಂದ್ರೆ ಏನು ಉಂಡು ಬೀಸಾಕು ಪತ್ರ ಎತ್ ಮಾಡ್ರಿ ಮಕ್ಕಳ. ಅಲ್ಲೇ ಮಕ್ಕಳ, ನಮ್ಮ ದನ್ಯರ ಅಂದ್ರೆ ಏನ ಊರ ತುಂಬಾ ಹೋಗಿ ಹೋಟೆಲ್ದಾಗ ಹೋಗಿ ಫ್ರೀದಾಗ ಚಾ ಕುಡಿದು ಬರೋ ಹಲಕಾಣ ಮಾಡಿ ಅಲ್ಲೇ ದನ್ಯರ. ಇನ್ನ ಈಗ ನೋಡಾಕತ್ತಿದ್ದೇವ್ರ ಭಯಾಕತ್ತೀನಿ ತಡೀರಿ. ಅಲ್ಲೇ ಮಕ್ಕಳ, ಕಸ ಹುಡುಗು ಕಸವರಿಗೆ ನನ್ ಮಗ ಹಾಕ್ ಮಾಡಿ ಹಣವನ್ನ ಹಿಂಗಂತೇಳಿ ಅವ್ರಿಗೆ ಕೇಳಾಕ ಹತ್ತಿದ್ದೀರಿ. ನೀವು ತಪ್ಪು ತಿಳಿಬೇಡ್ರಿ ದನ್ಯರ. ಲೇ ಮಕ್ಕಳ, ನಮ್ಮ ದನಿಯರ್ ನಿದ್ರ ಹಾಕೊಳೋದು ಒಂದ, ಹಾವಿನ ಜೊತೆ ಸರ್ಸ ಆಡೋದು ಒಂದ ಮಕ್ಕಳ. ಅಲ್ಲೇ ನಮ್ಮ ದನಿಯರ್ ಅಂದ್ರೆ ಮಿನಿ ಸರ್ಕಾರ ಇದ್ದಂಗ. ಅವ್ರು ನೋಡಿ ಸುತ್ತ ಹಳ್ಳಿ ಜನ ನಡುಗುವಾಗ ನೀವೇನ್ರಲ್ಲೇ ಅವ್ರ ಅಪೋಸಿಟ್ ನಿಂತ್ ಮಾತಾಡಕ್ಕ. ಮಕ್ಕಳ,
ನಮ್ಮದನ್ನ ಕಡುವು ನಿಮ್ಮನ್ನ ಊರಕ್ಷಿ ಬಾಲಕ ತುಂಬಿಡ್ತಿದ್ರು, ನಾ ಬಂದಿರ್ಲಿಲ್ಲ ಅಂದ್ರ ಮಕ್ಕಳ ತಪ್ಪಾಯ್ತು. ಇರ್ಲಿ, ಈಗೇನಾಗಿಲ್ಲ, ಅವ್ರ ಕಾಲಿ ಬೀ ಕ್ಷಮೆ ಕೇಳಿ ಬದುಕುದಾರಿ ಕಲೀರಿ. ತಪ್ಪಾಯ್ತು ದನೇರ, ಇನ್ಯಾವತ್ತು ನಿಮ್ಮ ಎದುರಿಗೆ ನಿಂತು ಮಾತಾಡೋದಿಲ್ಲ, ನಮ್ಮನ್ನು ಕ್ಷಮಿಸಿ ಬಿಡ್ರಿ. ಹೇಗಿದೆ ಕುಂಟ ಈ ದೇಸಾಯಿಯ ದರ್ಬಾರ? ಇನ್ಯಾವತ್ತು ಈ ಬಡಾಧಿಕಾರಿಗಳು ನನ್ನ ಮನೆ ತಲೆ ಕೂಡ ಹಾಕಿ ಮಲಗೋದಿಲ್ಲ. ಉಗಿರಿ ಮಕ್ಕೆ ಅಂತೀನಿ ಅಲ್ರಿ ದಣೇರ. ಉಗಿರಿ ಮಕ್ಕೆ ಅಂತೀನಿ ಅಲ್ರಿ ದಣೇರ. ಮೊದಲು ನಿಮ್ ತಂಗಿ ಹೆಸರಿನಾಗಿರೋ ಕೋಟ್ಯಾಂತರ ರೂಪಾಯಿ ಆಸ್ತಿ ಬಗ್ಗೆ ಯೋಚನೆ ಮಾಡಲ್ಲ, ಅದಕ್ಕಂತನ ಸರ್ಕಾರಿ ವಕೀಲ್ರಿ ಬರಾಕ್ ಹೇಳಿದ್ದೆ. ಓ ಅದು ಬಂದೇ ಬಿಟ್ರು. ನಮಸ್ಕಾರ ಶ್ರೀಮಂತ ದೇಸಾಯಿ ಅವರಿಗೆ. ನಮಸ್ಕಾರ, ಬರಬೇಕು ವಕೀಲ್ರು. ಹಾ ಕುಂಟ, ಏ ಕುಂಟ ಅಲ್ರಿ ದಣೇರ, ಎಷ್ಟು ಸಲ ಹೇಳಿ ಅಲ್ಲ ಬಾಯ್ ತುಂಬ ಕುಂಟ ಕಂಟಪ್ಪ ಅಂತ ಕರೆಯತ್ ಹೇಳೇನಿ. ಆಯ್ತು ಅದೇ ಕುಂಟ, ಎಲ್ಲ ವಿಷಯ ಹೇಳಿದ್ರೆ ಅದ್ರ ಬಗ್ಗೆ ಕಾಜಿ ಬಿಡ್ರಿ ದಣೇರ್. ನೀವು ನಮ್ಮ ವಕೀಲರು ಚಿಟ್ಕಿ ಚಿಟ್ಕಿ ಹೊಡಿದ್ರ ನಿಮ್ ಕೆಲಸ ಮಾಡಿ ಮುಗಿಸ್ತಾರ. ಆದ್ರ ಸ್ವಲ್ಪ ಕಾಗದ ಪತ್ರಕ್ಕೆ ದುಡ್ಡು ಕೇಳಕ್ ಹತ್ಯಾರ ಅವ್ರು. ಎಷ್ಟು? ಒಂದು 10,000 ಕೊಡ್ಲೆ. ಅಲ್ರಿ ದಣೇರ, ಜಿಜ್ಬಿ 10,000 ಅವ್ರು ಬಂದು ಕಾರ್ ಪೆಟ್ರೋಲ್ಗೂ ಆಗುದಿಲ್ಲ, ಕೊಡ್ರಲ್ಲ ಒಂದು 2-3 ಲಕ್ಷ ಅಂತೀನಿ. 2 ಲಕ್ಷ ಅಲ್ರಿ, ಲಕ್ಷ ಲಕ್ಷ ಅಂತ ಅಲಕ್ಷ ಮಾಡಿದ್ರ ನಾಳೆ ಕೋಟ್ಯಾಂತರ ರೂಪಾಯಿ ಆಸ್ತಿ ನಾಳೆ ನಿಮ್ ತಂಗಿ ಕೈ ಹಿಡ್ದಂತ ಸೇರ್ತದ ಮತ್ತೆ ಹೇಳಿಲ್ಲ ಅಂದ್ರಿ. ಏ ಕುಂಟ, ಹಾಗಾಗದು ಈ ಅಪಾರ ವಸ್ತುಗಳೇ ನಾನಾಗಲೇಬೇಕು. ಎಷ್ಟು ದಿನ ಜೋಪಾನವಾಗಿ ಕಾಪಾಡಿಕೊಂಡಿರೋ ಆಸ್ತಿ ಇನ್ನೊಬ್ಬರ ಪಾಲಾಗಲು ನಾನು ಬಿಡುವುದಿಲ್ಲ. ಎಷ್ಟು ಬೇಕಾದ್ರೂ ಖರ್ಚಾಗಲಿ ನಾನು ಕೊಡ್ತೀನಿ. ಜಸ್ಟ್ ಅ ಮಿನಿಟ್ ವೇಟ್. ದೇಸಾಯಿ ಅವ್ರಿ, ನಾನಿನ್ನು ಬರುತ್ತೇನೆ. ಕಾರ್ಬಾರಿಗಳೇ, ನಾನಿನ್ನು ಬರುತ್ತೇನೆ. ಏಲ್ರಿ ವಕೀಲ್ರ, ಹೆಂಗೂ ಅರ್ಧ ರೊಕ್ಕ ತಗೊಂಡಾಯ್ತು, ಆದಷ್ಟು ಲಂಕೂದ ನಮ್ ದೇಸಾಯಿ ಕೆಲಸ ಮಾಡಿ ಉದಿದ ರೊಕ್ಕ ತಗೊಂಡು ವ್ಯವಸ್ಥೆ ಮಾಡ್ಕೋರಲ್ಲ. ಆಯ್ತು. ಹಾ ಕುಂಟ, ಹೋದ ವರ್ಷದ ಬಡ್ಡಿ ಲೆಕ್ಕ ಎಷ್ಟಾಯ್ತು ನೋಡು. ಆಯ್ತ್ರಿ ದಣೇರ, ಲೆಕ್ಕದ ಬುಕ್ಕ ಕೈಯಾಗೈತ್ರಿ, ಚೆಕ್ ಅಂತ ತೆಗೆದು ಪತ್ ಅಂತ ಹೇಳ್ಬಿಡ್ತೀನಿ ನಿಮಗೆ. ನಮಸ್ಕಾರ ದೇಸಾಯಿ ಅವರಿಗೆ. ನಮಸ್ಕಾರ ಮಿಸ್ಟರ್ ಗಣಿಧನಿ ಸುಬ್ಬಾರೆಡ್ಡಿ ಅವರು, ಪ್ಲೀಸ್ ವೆಲ್ಕಮ್. ಥ್ಯಾಂಕ್ ಯು. ಹೇಗೆ ನಡೀತಾ ಇದೆ ಸುಬ್ಬಾರೆಡ್ಡಿ ಅವರೇ ನಿಮ್ಮ ವ್ಯವಹಾರವೆಲ್ಲ? ಚೆನ್ನಾಗಿ ನಡೀತಾ ಇದೆ ದೇಸಾಯಿ ಅವರೇ. ನಿಮ್ಮ ಬಡ್ಡಿ ವ್ಯವಹಾರ ಹೇಗೆ ನಡೀತಾ ಇದೆ? ನಿಮ್ಗೇನು ಹೊಸದ ಸುಬ್ಬಾರೆಡ್ಡಿ ಅವರೇ? ಈ ದೇಸಾಯಿಯ ವ್ಯವಹಾರ, ಈ ಬಡ ಜನರಿಗೆ ಸಾಲ ಕೊಡೋದು ಒಂದೇ, ಮಳೆ ಉಂಚಂತೊಳಗಾಗೋದು ಒಂದೇ. ಮಳೆ ಆದ್ರೆ ಅತಿವೃಷ್ಟಿ ಅಂತಾರೆ, ಬರಗಾಲ ಆದ್ರೆ ಅನಾವೃಷ್ಟಿ ಅಂತಾರೆ. ಒಟ್ಟಿನಲ್ಲಿ ಏನ್ ಕೇಳ್ತೀರ ಬಿಡಿ, ದೇಸಾಯಿಯ ಪಾಡು. ಹಾಗಾದರೆ ಈ ವ್ಯವಹಾರ ಬಿಟ್ಟು ಬಿಡಿ, ನಾನೊಂದು ಹೊಸ ಬಿಸ್ನೆಸ್ ತಂದಿರುವೆ. ಅಂದರೆ ನಿಮ್ಮ ಮಾತಿನ ಅರ್ಥ? ನೋಡಿ ದೇಸಾಯಿ ಅವರೇ, ಈ ಊರ ಜಮೀನಿನಲ್ಲಿ ಗ್ರಾನೈಟ್ ಅದರಿದೆ ಅಂತ ನಮಗೆ ಪ್ರೂವ್ ಸಿಕ್ಕಿದೆ. ಹೇಗಾದರೂ ಮಾಡಿ ಆ ಜಮೀನನ್ನು ನೀವು ವಶಪಡಿಸಿಕೊಳ್ಳಿ, ದುಡ್ಡಿನ ವ್ಯವಸ್ಥೆ ನಾನು ಹುಡುಕೊಳ್ಳುತ್ತೇನೆ. ಆದರೆ ಬಿಸ್ನೆಸ್ ನಲ್ಲಿ 50-50 ಏನಂತೀರಾ? ನೀವು ಹೇಳೋದೆಲ್ಲ ನಿಜ ಸುಬ್ಬಾರೆಡ್ಡಿ ಅವರೇ.
ಆದರೆ ಈ ಆಸ್ತಿ ಬಡ ಜನರಿಗೆ ಸೇರಿತು, ಅದನ್ನು ವಶಪಡಿಸಿಕೊಳ್ಳುವುದು ಹೇಗೆ? ವೆರಿ ಸಿಂಪಲ್ ದೇಸಾಯವರೇ, ವೆರಿ ಸಿಂಪಲ್. ಸಾಮೋಪಾಯಕ್ಕೆ ಒಪ್ಪಿದರೆ ಸರಿ, ಇಲ್ಲವಾದರೆ ಇದೆಲ್ಲ ನಮ್ಮ ಓಲ್ಡ್ ಬಿಸ್ನೆಸ್ ದುಂಡಾಗಿರಿ. ನೀವು ಹೇಳೋದೆಲ್ಲ ನಿಜ ಸೂಪರ್ ಅಡಿಯವರು, ಆದರೆ ಈ ಮಳ್ಳ ಜನರಿಗೆ ಆ ಪದಾಧಿಕಾರಿ ಶ್ರೀಕಾಂತ ಕಾಲೇಜು ಮುಗಿಸಿ ಕಾನೂನು ಅಧಿಕಾರ ಅಂತ ತಿಳುವಳಿಕೆ ಹೇಳ್ತಾನೆ, ಅದು ಅಷ್ಟು ಸುಲಭವಲ್ಲ. ಅಂದರೆ ಈ ಕೆಲಸ ಮಾಡುವ ವ್ಯಕ್ತಿ ಯಾರಿಲ್ಲವೇ ನಿಮ್ಮ ಕೈಯಲ್ಲಿ? ಹಾ ಇಲ್ಲ, ಇದಾನೆ ಇದಾನೆ, ಇಲ್ಲೇ ಒಬ್ಬ ಇದಾನೆ. ಹಾ ಕುಂಟ, ಏ ಕುಂಟ ಅಲ್ಲ, ಎಷ್ಟು ಸಲ ಹೇಳಿ ಆಗಲೆ ಬಂದಾಗ ಹೇಳಿದ್ನೆ, ಅಲ್ಲ ಬಾಯಿ ತುಂಬಾ ಗುಂಡು ಕಂಟೆಪ್ಪ ಕರದ್ನೆ, ಅದ ನಿಮ್ಗೇನ್ರ ಹಾಕದನ? ಹಾ ಆಯ್ತು, ಅದಕ್ಕುಂಟ ಒಂದು ಮಹತ್ವದವಾದ ಕೆಲಸವಿದೆ, ಅದು ನಿನ್ನಿಂದ ಮಾತ್ರ ಸಾಧ್ಯ. ಯಾವ್ದು ರೀಸನೇ ಇರೋದು ಅಂತ ಕೆಲಸ ಅಂತೀನಿ. ನೋಡ್ಕೊಂಟ, ಈ ಬಡ ಜನರ ಜಮೀನಿನಲ್ಲಿ ಗ್ರಾನೇಟ್ ಅದಿರು ಪತ್ತೆ ಆಗಿದೆ ಅಂತೆ, ಹೇಗಾದರೂ ಮಾಡಿ ಅದನ್ನು ನನ್ನ ಹೆಸರಿಗೆ ಬರೆಸಿದ್ರೆ ಸಾಕು, ನಾನು ಗಣಿಧನಿ ಆಗುವೆ, ಏನಂತೀಯ? ಈ ಹಲಕ ನನ್ನ ಮಗ ಇಲ್ಲಿ ಬಂದಾಗ ಗೊತ್ತಾತ್ರಿ ನನಗ. ಅಲ್ಲ ಇಂಥದ್ದು ಏನಾರ ಲಪ್ಪಡ ಕೆಲಸ ಇಟ್ಕೊಂಡ ಇಲ್ಲಿ ಬಂದಿರ್ತಾರ ನನ್ನ ಮಕ್ಕಳಿವರು. ಅಲ್ಲ ಊರಾಗಿನ ತಲಿ ಬೋಳಿಸ್ತವ್ರು ತಲಿ ಕೆತ್ತಿ ಊರ ಶ್ರೀಮಂತರು ಹೊತ್ತು ಮೆರೆಯಕತ್ತಾರಿ ನನ್ನ ಮಕ್ಕಳು. ಅಲ್ಲ ಇನ್ನೂ ಹೆಚ್ಚಿನ ಮೆರಿತಾರಂತ ನೋಡು ನಾವು ನೀವು ಕೂಡೆ. ಏ ಕುಂಟ, ಈ ಕೆಲಸ ನಿನ್ನಿಂದ ಸಾಧ್ಯವಿಲ್ಲವೇ? ನೀವಾದ್ರು ಹೇಳ್ರಿ ಇವರಿಗೆ. ಅಲ್ಲ ಈ ಕೆಲಸ ನನ್ನಿಂದ ಸಾಧ್ಯ ಇಲ್ಲ ಅಂತಾರ, ಅಲ್ಲ ನನ್ನಿಂದ ಸಾಧ್ಯ ಇರೋ ಕೆಲಸ ಯಾವ್ದೈತ್ರಿ? ಎಲ್ಲ ಕೆಲಸ ಮಾಡ್ತೀವಿ ಗೊತ್ತು, ಇದೊಂದೊಂದು ಹೇಳು ಹೆಂಗಂತ ನೋಡ್ರಿ ದನೇರ. ಆದ್ರೆ ಸ್ವಲ್ಪ ಅದಕ್ಕೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಕತ್ತೀನಿ. ಏ ಕುಂಟ, ದುಡ್ಡು ಎಷ್ಟಾದ್ರೂ ಖರ್ಚಾಗ್ಲಿ ನಾನು ಕೊಡ್ತೀನಿ, ಈ ಕೆಲಸ ಆಗಲೇಬೇಕು. ಚಿಟ್ಗಿ ಚಿಟ್ಗಿ ಹೊಡಿದ್ರ ನಿಮ್ ಕೆಲಸ ಅಂತ ತಿಳ್ಕೊರಿ ದನೇರ. ಹಂಗಂದ್ರೆ ಹೆಂಗಂತ ಸ್ವಲ್ಪ ಬಿಡಿಸಿದೇಕೆ ನೋಡ್ರಿ ಸುಬ್ಬಾರೆಡ್ಡಿ ಅವರು, ಹೆಂಗೂ ಅತಿವೃಷ್ಟಿಯಿಂದಾಗಿ ಜನ ಮನಿ ಮಠ ಕಳ್ಕೊಂಡಾರ, ಇನ್ನು ಆಗ ಮತ್ತೆ ಹಿಂದಿನಿಂದಾಗಿ ಬಂದ ಬೆಳಿ ಎಲ್ಲ ನಾಶ ಆಗಿ ಹೋಗೈತಿ. ಜನ ಹೆಂಗೂ ಸರ್ಕಾರ ತೆಗೆದಿರೋ ಅಕ್ಕಿ ಕಂಜಿ ಕೇಂದ್ರದಾಗ ಅವ್ರ ಹೆಂಡ್ರು ಮಕ್ಕಳು ಹಂಗೂ ಹಿಂಗೂ ಕಾಲ ಕಳಕತ್ತಾರ. ಇದೇ ಒಂದು ಸಮಯ ನೋಡ್ಕೊಂಡು ನಾವೊಂದು 10-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವ್ರಿಗೆ ಅಕ್ಕಿ ಗೋಧಿ ಒಂದ್ ಸ್ವಲ್ಪ ಕೈ ತುಂಬ ರೊಕ್ಕ ಕೊಟ್ರೆ ಆತಪ್ಪ, ಮುಂದಿನ ಕೆಲಸ ಈ ಕಂಟೆಪ್ ನೋಡ್ಕೋತಾನ. ದನರ ಒಂದ್ 2 ನಿಮಿಷ ಬರ್ತಾರೇನ್ರಿ? ಎಷ್ಟಾಯ್ತು ನೋಡ್ರಿ ದನಿಯವ್ರ ತಲೆ ಏನ್ ಬೇಕು ಕುಂಟ ನಿಂದು ನೋಡಿದ್ರ ಸುಬ್ಬಾರೆಡ್ಡಿ ಅವರೇ, ಈ ನಮ್ಮ ಕುಂಟನ ತಲೆ, ಇವನ ತಲೆಯಲ್ಲಿರೋ ಅಷ್ಟು ಬುದ್ಧಿ ನಮ್ಮ ತಲೆಯಲ್ಲಿದ್ರೆ ಆ ಮಿನಿ ವಿಧಾನಸೌಧವನ್ನೇ ಕೊಂಡುಕೊಳ್ಳಬಹುದಿತ್ತು. ಹಾ ಇರ್ಲಿ ಬಿಡಿ, ಇದೇ ಖುಷಿಯಲ್ಲಿ ಪಾರ್ಟಿ ಮಾಡೋಣ. ಹಾ ಕುಂಟ ಎಲ್ಲ ವ್ಯವಸ್ಥೆ ಮಾಡಿದ್ವಿ ತಾನೆ. ಆಯ್ತು ದನೇರ, ನೀವು ಹೋ ಚಾಕ್ಟ್ ಅಂತ ಕುಂದ್ರಿ, ನಾವು ಪಟ್ ಅಂತ ರೆಡಿ ಮಾಡಿಸ್ತೀನಿ. ಅಲ್ರೋ ಮಕ್ಕಳ, ನಮ್ಮಂಥವ್ರ ತಲಿ ನಿಮ್ಮಂಥವ್ರ ಕೈಯಾಗ ಅದಾವ ಅಂತನ. ಮಕ್ಕಳ ಈಗ ಹೊಸಂಗಿ ಊರಾಗಿದ್ದು ಶ್ರೀಮಂತರಾಗಿ ಮೆರೆಯಕ್ ಹತ್ತೀರಿ, ಅಲ್ಲ ಇನ್ನೂ ಎಷ್ಟು ಇದನ್ನ ಮೆರಿತೀರಂತ ನಾನು ನೋಡ್ತೀನಿ.